ಕಿರುತೆರೆಯ ಮಾರುಕಟ್ಟೆ ದಿನ ದಿನಕ್ಕೂ ಹಿರಿದಾಗುತ್ತಿದೆ ಪ್ರತಿ ವಾಹಿನಿಗಳ ನಡುವೆ ಪೈಪೋಟಿ ದಿನದಿಂದ ದಿನಕ್ಕೆ ಏರುತ್ತಿದೆ ಡಿಫರೆಂಟ್ ಅನ್ನಿಸುವಂತಹ ಕಥಾ ಹಂದರ ಇರುವ ಕನ್ನಡ ಸೀರಿಯಲ್ಗಳಿಗೆ ಪ್ರೇಕ್ಷಕರು ಕೂಡ ಮನ ಸೋಲುತ್ತಿದ್ದಾರೆ ಹೀಗಾಗಿಯೇ ಒಂದಕ್ಕಿಂತ ಒಂದು ಭಿನ್ನವಾದ ಕತೆಯನ್ನು ಜನರಿಗೆ ಪರಿಚಯಿಸುವ ಪ್ರಯತ್ನ ನಡೆಯುತ್ತಿದೆ ಈ ನಿಟ್ಟಿನಲ್ಲಿ ಉದಯ ಟಿವಿಯಲ್ಲಿ ಹೊಸ ಸೀರಿಯಲ್ ಪ್ರಸಾರ ಪ್ರಾರಂಭಿಸಿದೆ ಅದುವೆ ಆನಂದ ರಾಗ ಮಾರ್ಚ್ ಹದಿಮೂರರಿಂದ ಸೋಮವಾರದಿಂದ ಶನಿವಾರದವರೆಗೆ ರಾತ್ರಿ ಏಳು ಮೂವತ್ತಕ್ಕೆ ಈ ಧಾರಾವಾಹಿ ಪ್ರಸಾರವಾಗುತ್ತಿದೆ ವಿಷನ್ ಟೈಮ್ಸ್ ನಿರ್ಮಾಣ ಮತ್ತು ಎಸ್ ಗೋವಿಂದ್ ಅವರ ನಿರ್ದೇಶನದಲ್ಲಿ ಆನಂದರಾಗ ಧಾರಾವಾಹಿ ಮೂಡಿಬರುತ್ತಿದೆ ಕಪ್ಪು ಮೈಬಣ್ಣ ಇರುವ ಯುವತಿಯ ಕತೆಗಳನ್ನು ಈಗಾಗಲೇ ಕೆಲವು ಸೀರಿಯಲ್ಗಳಲ್ಲಿ ಪ್ರೇಕ್ಷಕರು ನೋಡಿದ್ದಾರೆ ಇದೇ ಮೊದಲ ಬಾರಿಗೆ ಯುವಕನ ಪಾತ್ರವನ್ನು ಕೇಂದ್ರವಾಗಿ ಇಟ್ಟುಕೊಂಡು ಆನಂದರಾಗ ಕಥೆಯನ್ನು ಹೆಣೆಯಲಾಗಿದೆ ಅದೇ ಈ ಸೀರಿಯಲ್ನ ವಿಶೇಷ ಕೂಡ ಕಪ್ಪು ಮೈಬಣ್ಣ ಇರುವ ಹುಡುಗನ ಮನಸ್ಥಿತಿ ಎಂಥದ್ದು ಅವನಿಗೆ ಎದುರಾಗುವ ಅವಮಾನ ಹೇಗಿರುತ್ತದೆ ಖಿನ್ನತೆಯಿಂದ ಆತ ಹೊರಬರೋದು ಹೇಗೆ ಅನ್ನುವ ವಿಷಯಗಳು ಈ ಧಾರಾವಾಹಿಯಲ್ಲಿದೆ ಆನಂದರಾಗ ಧಾರಾವಾಹಿಯ ಕಥಾನಾಯಕನ ಪಾತ್ರದ ಹೆಸರು ಚೆಲುವರಾಜ್ ಇವನು ರೆಬಲ್ ಸ್ಟಾರ್ ಅಂಬರೀಷ್ ಅವರ ಅಪ್ಪಟ ಅಭಿಮಾನಿ ಒಂದಲ್ಲ ಒಂದು ದಿನ ತಾನು ಅಂಬರೀಷ್ ರೀತಿ ಆಗಬಲ್ಲೆ ಅನ್ನುವ ಕನಸು ಕಂಡಿದ್ದಾನೆ ಚೆಲುವನ ತಾಯಿ ಹೆಸರು ವಸುಂಧರ ಮಗನಿಗೆ ವಿದ್ಯೆ ಕಲಿಸಲು ಸಾಧ್ಯವಾಗದೆ ಹೈರಾಣಾದ ಕೈಯದು ಸಮಾಜದಲ್ಲಿ ಮಗ್ಗನಿಗೆ ಉತ್ತಮ ಸ್ಥಾನ ಕೊಡಿಸಬೇಕು ಅನ್ನುವುದು ಆಕೆಯ ಪಣ ಇನ್ನು ಕಥಾನಾಯಕಿ ಪಾತ್ರದ ಹೆಸರು ದುರ್ಗಾ ಅಪ್ಪ ಅಮ್ಮನ ಮುದ್ದಿನ ಮಗಳಾದ ಆಕೆಗೆ ಐ ಪಿ ಎಸ್ ಆಫೀಸರ್ ಆಗುವ ಕನಸು ಇಂಥ ಹುಡುಗಿಗೆ ಚೆಲುವರಾಜ್ ಜೊತೆ ಅರಳುವ ವಿಭಿನ್ನವಾದ ಪ್ರೇಮ ಕತೆ ಆನಂದರಾಗ ತನ್ನ ಮುಗುಳು ನಗೆಯಿಂದಲೇ ಎಲ್ಲ ಸಮಸ್ಯೆ ಬಗೆಹರಿಸುವ ಚತುರೆಯಾದ ದುರ್ಗಾ ಮತ್ತು ಚೆಲುವರಾಜನ ಋಣಾನುಬಂಧದ ಕತೆಯನ್ನು ನಿರ್ದೇಶಕರು ಆನಂದರಾಗ ಸೀರಿಯಲ್ನಲ್ಲಿ ಹೇಳಲು ಹೊರಟಿದ್ದಾರೆ ಡಿಫರೆಂಟ್ ಲವ್ ಸ್ಟೋರಿ ಹೊಂದಿರುವ ಆನಂದರಾಗ ಧಾರಾವಾಹಿಯಲ್ಲಿ ನಾಯಕಿ ಪಾತ್ರ ಅಂದರೆ ದುರ್ಗಾ ಪಾತ್ರವನ್ನು ನಟಿ ದೀಪಾ ಹಿರೇಮಠ್ ಅವರು ನಿಭಾಯಿಸುತ್ತಿದ್ದಾರೆ ಚೆಲುವರಾಜ್ ಪಾತ್ರಕ್ಕೆ ರಂಗಭೂಮಿಯ ನಟ ಮಂಜು ಬಣ್ಣ ಹಚ್ಚಿದ್ದಾರೆ ಕಥಾ ನಾಯಕಿಯ ತಂದೆಯಾಗಿ ಕೀರ್ತಿರಾಜ್ ತಾಯಿಯಾಗಿ ಉಷಾ ಭಂಡಾರಿ ನಟಿಸುತ್ತಿದ್ದಾರೆ ಹೀರೋ ತಾಯಿ ಪಾತ್ರದಲ್ಲಿ ವೀಣಾ ಸುಂದರ್ ಅಭಿನಯಿಸುತ್ತಿದ್ದಾರೆ